ಆತ್ಮೀಯ ವಿದ್ಯಾರ್ಥಿಗಳೇ, ಇತಿಹಾಸ ದೀಪಿಕ ಯೂಟ್ಯೂಬ್ ವಾಹಿನಿಗೆ ಮತ್ತೊಮ್ಮೆ ಹಾರ್ದಿಕ ಸ್ವಾಗತ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಪ್ರಥಮ ಪಿ ಯು ಸಿಯ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಧ್ಯ ವಾರ್ಷಿಕ ಪರೀಕ್ಷೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ನಿಮಗೆಲ್ಲ ತಿಳಿದಿರುವಂತೆ ಒಟ್ಟು 100 ಅಂಕದ ಪ್ರಶ್ನೆ ಪತ್ರಿಕೆ. ಇದರಲ್ಲಿ ಪ್ರಮುಖವಾಗಿ 1 ಅಂಕದ ಮತ್ತು 2 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾನಿಲ್ಲಿ ಬಿತ್ತರಿಸಿದ್ದೇನೆ ಮತ್ತು 5 ಮತ್ತು 10 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಶೇರ್ ಮಾಡಿದ್ದೇನೆ. ಮೊದಲಿಗೆ 1 ಅಂಕದ 10 ಪ್ರಶ್ನೆಗಳು. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ, ಅಂದರೆ 10 ಪ್ರಶ್ನೆಗಳಿಗೂ ಉತ್ತರಗಳನ್ನು ನೀವು ನೀಡಬೇಕಾಗ್ತದೆ. ಮೊದಲನೇ ಪ್ರಶ್ನೆ, ಇತಿಹಾಸದ ಪಿತಾಮಹ ಯಾರು? ಸೊ ಸರಿಯಾದ ಉತ್ತರ ಹೆರೋಡೋಟಸ್. ಇನ್ನು 2ನೇ ಪ್ರಶ್ನೆ, ದ್ವಿಪಾದ ಚಲನೆ ಎಂದರೇನು? ಎರಡು ಕಾಲುಗಳನ್ನು ಉಪಯೋಗಿಸಿ ನಡೆಯುವುದು ಅಥವಾ ಓಡುವುದನ್ನು ದ್ವಿಪಾದ ಚಲನೆ ಎಂದು ಕರೆಯಲಾಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 3, ಈಜಿಪ್ಟಿಯನ್ನರ ಲಿಪಿಯನ್ನು ಏನೆಂದು ಕರೆಯುತ್ತಾರೆ? ಈಜಿಪ್ಟಿನ ಲಿಪಿಯನ್ನು ಹೈರೋಗ್ಲಿಪಿಕ್ಸ್ ಅಂತಲ್ಲಿ ಕರೆಯುತ್ತಾರೆ. ಜಿಗುರಾತ್ ಎಂದರೇನು? ಎತ್ತರವಾದ ಶಿಖರಗಳುಳ್ಳ ಮೆಸೊಪಟೇಮಿಯಾದ ದೇವಾಲಯಗಳನ್ನು ಜಿಗುರಾತ್ ಎಂದು ಕರೆಯಲಾಗ್ತದೆ. ಇನ್ನು 5ನೇ ಪ್ರಶ್ನೆ, ಚೀನಾದ ಮಹಾಗೋಡೆಯನ್ನು ನಿರ್ಮಿಸಿದವರು ಯಾರು? ಚೀನಾದ ಮಹಾಗೋಡೆಯನ್ನು ನಿರ್ಮಿಸಿದವನು ಶಿ ಹುವಾಂಗ್ ಟಿ. ಸೊ ಸರಿಯಾದ ಉತ್ತರ ಶಿ ಹುವಾಂಗ್ ಟಿ. ಇನ್ನು ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 6, ಯುರೋಪಿನ ಪ್ರಥಮ ನಾಗರಿಕತೆ ಯಾವುದು? ಯುರೋಪಿನ ಪ್ರಥಮ ನಾಗರಿಕತೆಯನ್ನು ಗ್ರೀಕ್ ನಾಗರಿಕತೆಯಾಗಿದೆ. ಸೊ ಗ್ರೀಕ್ ನಾಗರಿಕತೆಯನ್ನು ಯುರೋಪಿನ ಪ್ರಥಮ ನಾಗರಿಕತೆ ಎಂದು ಕರೆಯಲಾಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 7, ಕಾನ್ಸ್ಟ್ಯಾಂಟಿನೋಪಲ್ನ ಸಂತ ಸೋಫಿಯಾ ಚರ್ಚನ್ನು ಕಟ್ಟಿಸಿದವನು ಯಾರು? ಇದಕ್ಕೆ ಸರಿಯಾದ ಉತ್ತರ ಜೆಸ್ಟೀನಿಯನ್. ಕಾನ್ಸ್ಟ್ಯಾಂಟಿನೋಪಲ್ನಲ್ಲಿ ಸಂತ ಸೋಫಿಯಾ ಚರ್ಚನ್ನು ಜೆಸ್ಟೀನಿಯನ್ ಎಂಬುವನು ನಿರ್ಮಿಸಿದ್ದಾನೆ. ಪ್ರಶ್ನೆ ಸಂಖ್ಯೆ 8, ಹಜ್ ಎಂದರೇನು? ಮುಸ್ಲಿಮರ ಪವಿತ್ರ ಮೆಕ್ಕಾ ಯಾತ್ರೆಯನ್ನು ಹಜ್ ಎಂದು ಕರೆಯಲಾಗ್ತದೆ. ಸೊ ಉತ್ತರ ಪವಿತ್ರ ಮೆಕ್ಕಾ ಯಾತ್ರೆ. ಪ್ರಶ್ನೆ ಸಂಖ್ಯೆ 9, ಡಿವೈನ್ ಕಾಮಿಡಿಯನ್ನು ಬರೆದವರು ಯಾರು? ಡಿವೈನ್ ಕಾಮಿಡಿ ಕೃತಿಯನ್ನು ಬರೆದವರು ಯಾರು? ಸರಿಯಾದ ಉತ್ತರ ಡಾಂಟೆ. ಇನ್ನು ಪ್ರಶ್ನೆ ಸಂಖ್ಯೆ 10, 10ನೇ ಪ್ರಶ್ನೆ, ನ್ಯಾವಿಗೇಟರ್ ಎಂದು ಯಾರನ್ನು ಕರೆಯಲಾಗಿದೆ? ಪ್ರಿನ್ಸ್ ಹೆನ್ರಿಯನ್ನು ನ್ಯಾವಿಗೇಟರ್ ಎಂದು ಕರೆಯಲಾಗುತ್ತದೆ. ಸೊ ಸರಿಯಾದ ಉತ್ತರ ಪ್ರಿನ್ಸ್ ಹೆನ್ರಿ. ಹೀಗೆ ಒಟ್ಟು 1 ಅಂಕದ 10 ಪ್ರಶ್ನೆಗಳಿವೆ. ಈ 10 ಎಲ್ಲ 10 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗ್ತದೆ. ಇನ್ನು 2ನೇ ಭಾಗದಲ್ಲಿ 2 ಅಂಕದ ಒಟ್ಟು 12 ಪ್ರಶ್ನೆಗಳಿವೆ. ಅವುಗಳಲ್ಲಿ ಯಾವುದಾದರೂ 10 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗ್ತದೆ. ಇವುಗಳಿಗೆ 2 ಪದ ಅಥವಾ 2 ವಾಕ್ಯದಲ್ಲಿ ಉತ್ತರಿಸಬೇಕಾಗ್ತದೆ. ಕೆಳಗಿನ ಯಾವುದಾದರೂ 10 ಪ್ರಶ್ನೆಗಳಿಗೆ 2 ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಸೊ ಒಟ್ಟು 12 ಪ್ರಶ್ನೆಗಳಿವೆ, ಯಾವುದಾದರೂ 10 ಮಾತ್ರ. ಪ್ರಶ್ನೆ ಸಂಖ್ಯೆ 11, ಇತಿಹಾಸದ ಯಾವುದಾದರೂ 2 ವ್ಯಾಖ್ಯೆಗಳನ್ನು ಬರೆಯಿರಿ. ಇತಿಹಾಸದ ಯಾವುದಾದರೂ 2 ವ್ಯಾಖ್ಯೆಗಳು. ನಿಮ್ಮ ಪಠ್ಯಪುಸ್ತಕದಲ್ಲಿ ಸುಮಾರು 6 ವ್ಯಾಖ್ಯೆಗಳಿವೆ. ಯಾವುದಾದರೂ ಸುಲಭವಾದ 2 ವ್ಯಾಖ್ಯೆಗಳನ್ನು ಬರೆದು ಸಾಕು. ಇಲ್ಲಿ ನಾನು ಪ್ರಮುಖವಾಗಿ 4 ವ್ಯಾಖ್ಯೆಗಳನ್ನು ಇಲ್ಲಿ ವಿವರಿಸ್ತಾ ಇದ್ದೇನೆ. ಕಾರ್ಲ್ ಮಾರ್ಕ್ಸ್ ರವರ ಪ್ರಕಾರ ಇತಿಹಾಸವೆಂದರೆ ಉಳ್ಳವರ ಮತ್ತು ಇಲ್ಲದವರ ನಡುವಿನ ಸಂಘರ್ಷ. ಹಾಗೆ ಜೆ.ಬಿ. ಬ್ಯೂರಿಯ ಪ್ರಕಾರ ಇತಿಹಾಸ ಒಂದು ವಿಜ್ಞಾನ, ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ. ಆರ್ನಾಲ್ಡ್ ಟೈನ್ಬಿ ಪ್ರಕಾರ ಇತಿಹಾಸವು ನಾಗರಿಕತೆಗಳ 7 ಬೀಳಿನ ಕಥೆ. ಇನ್ನು ಜವಾಹರಲಾಲ್ ನೆಹರೂರವರ ಪ್ರಕಾರ ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ. ಸೊ ಹೀಗೆ ಒಟ್ಟು 4 ವ್ಯಾಖ್ಯೆಗಳನ್ನು ಇಲ್ಲಿ ನಾನು ತಿಳಿಸಿದ್ದೇನೆ. ಯಾವುದಾದರೂ 2 ವ್ಯಾಖ್ಯೆಗಳನ್ನು ಬರೆದ್ರೆ ಸಾಕು. ಇನ್ನು ಪ್ರಶ್ನೆ ಸಂಖ್ಯೆ 12, ಯಾವ 2 ಪ್ರಾಣಿಗಳು ಮಾನವನ ಹತ್ತಿರದ ಸಂಬಂಧಿಗಳೆಂದು ಪರಿಗಣಿಸಲಾಗಿದೆ? ಯಾವ 2 ಪ್ರಾಣಿಗಳನ್ನು ಮಾನವನ ಹತ್ತಿರ ಸಂಬಂಧಿಗಳು ಅಂತೇಳಿ ಕರೆಯಲಾಗ್ತದೆ? 1 ಚಿಂಪಾಂಜಿ, ಹಾಗೆ 2ನೇದು ಬೊನಾಬೋ. ಚಿಂಪಾಂಜಿ ಮತ್ತು ಬೊನಾಬೋಗಳನ್ನು ಮಾನವನ ಹತ್ತಿರದ ಸಂಬಂಧಿಗಳೆಂದು ಪರಿಗಣಿಸಲಾಗಿದೆ. ಪ್ರಶ್ನೆ ಸಂಖ್ಯೆ 13, ಈಜಿಪ್ಟ್ನ ನೈಲ್ ನದಿಯ ವರಪ್ರಸಾದ ಎಂದು ಏಕೆ ಕರೆಯಲಾಗಿದೆ? ನೈಲ್ ನದಿ ಇಲ್ಲದೇ ಇರ್ತಾ ಇದ್ರೆ ಈಜಿಪ್ಟ್ ನಾಗರಿಕತೆ ಬೆಳೆಯಲು ಸಾಧ್ಯ ಆಗ್ತಿರಲಿಲ್ಲ. ಹಾಗಾಗಿ ಈಜಿಪ್ಟನ್ನು ನೈಲ್ ನದಿಯ ವರಪ್ರಸಾದ ಅಂತೇಳಿ ಕರೆಯಲಾಗ್ತದೆ.
ಪ್ರಶ್ನೆ ಸಂಖ್ಯೆ 14 ಪ್ರಾಚೀನ ಚೀನದ ಇಬ್ಬರು ತತ್ವಜ್ಞಾನಿಗಳನ್ನು ಹೆಸರಿಸಿ ಪ್ರಾಚೀನ ಚೀನದ ಯಾವುದಾದರೂ ಇಬ್ಬರು ತತ್ವಜ್ಞಾನಿಗಳು ಲಾವತ್ಸೆ ಕನ್ಫ್ಯೂಸಿಯಸ್ ಮತ್ತು ಮೆನ್ಸಿಯಸ್ ಲಾವತ್ಸೆ ಕನ್ಫ್ಯೂಸಿಯಸ್ ಮೆನ್ಸಿಯಸ್ ಈ ಮೂವರ ತತ್ವಜ್ಞಾನಿಗಳಲ್ಲಿ ಯಾರಾದರೂ ಇಬ್ಬರನ್ನ ಬರೆದರೆ ಸಾಕು ಪ್ರಶ್ನೆ ಸಂಖ್ಯೆ 15 ಯಾವುದಾದರೂ ಎರಡು ಪ್ರಾಚೀನ ನಾಗರಿಕತೆಗಳನ್ನು ಹೆಸರಿಸಿ ಯಾವುದಾದರೂ ಎರಡು ಪ್ರಾಚೀನ ನಾಗರಿಕತೆಗಳು ಈಜಿಪ್ಟ್ ನಾಗರಿಕತೆ ಮೆಸಪಟೇಮಿಯಾ ನಾಗರಿಕತೆ ಚೀನಾ ಗ್ರೀಕ್ ನಾಗರಿಕತೆ ರೋಮನ್ ನಾಗರಿಕತೆ ಇವುಗಳಲ್ಲಿ ಯಾವುದಾದ್ರೂ ಎರಡನ್ನು ಬರೆದರೆ ಸಾಕು ಈಜಿಪ್ಟ್ ಮೆಸಪಟೇಮಿಯಾ ಚೀನಾ ಗ್ರೀಕ್ ಇತ್ಯಾದಿ ಪ್ರಶ್ನೆ ಸಂಖ್ಯೆ 16 ಪ್ರಾಚೀನ ಗ್ರೀಸಿನ ಎರಡು ನಗರ ರಾಜ್ಯಗಳನ್ನು ಹೆಸರಿಸಿ ಪ್ರಾಚೀನ ಗ್ರೀಸಿನ ಎರಡು ನಗರ ರಾಜ್ಯಗಳು ಅಥೆನ್ಸ್ ಸ್ಪಾರ್ಟಾ ಥೀಬ್ಸ್ ಮೆಸಡೋನಿಯಾ ಕಾರಿಂತ್ ಮೊದಲಾದವುಗಳು ಯಾವುದಾದರೂ ಎರಡನ್ನು ಬರೆದರೆ ಸಾಕು ಅಥೆನ್ಸ್ ಸ್ಪಾರ್ಟಾ ಥೀಬ್ಸ್ ಮೆಸಡೋನಿಯಾ ಹಾಗೂ ಕಾರಿಂತ್ ಪ್ರಶ್ನೆ ಸಂಖ್ಯೆ 17ನೆಯ ಪ್ರಶ್ನೆ ಪಾರ್ಥೆನಾನ್ ದೇವಾಲಯ ಎಲ್ಲಿದೆ ಅದನ್ನು ಯಾರು ನಿರ್ಮಿಸಿದರು ಪಾರ್ಥೆನಾನ್ ದೇವಾಲಯ ಎಲ್ಲಿದೆ ಮತ್ತು ಅದನ್ನು ಯಾರು ನಿರ್ಮಿಸಿದರು ಸೊ ಉತ್ತರ ಇದಕ್ಕೆ ಪಾರ್ಥೆನಾನ್ ದೇವಾಲಯ ಅಥೆನ್ಸ್ನಲ್ಲಿದೆ ಇದನ್ನು ಪೆರಿಕ್ಲಿಸ್ ನಿರ್ಮಿಸಿದ ಸೊ ಪಾರ್ಥೆನಾನ್ ದೇವಾಲಯ ಅಥೆನ್ಸ್ನಲ್ಲಿದೆ ಮತ್ತು ಇದನ್ನು ಪೆರಿಕ್ಲಿಸ್ ನಿರ್ಮಿಸಿದ್ದಾರೆ ಪ್ರಶ್ನೆ ಸಂಖ್ಯೆ 18 ಜೂಲಿಯಸ್ ಸೀಸರ್ನ ಎರಡು ಗ್ರಂಥಗಳನ್ನು ಹೆಸರಿಸಿ ಅಥವಾ ಜೂಲಿಯಸ್ ಸೀಸರ್ನ್ನು ಬರೆದ ಗ್ರಂಥಗಳನ್ನು ಹೆಸರಿಸಿ ಒಂದು ಗಾಲಿಕ್ ವಾರ್ಸ್ ಮತ್ತೊಂದು ಸಿವಿಲ್ ವಾರ್ಸ್ ಗಾಲಿಕ್ ವಾರ್ಸ್ ಮತ್ತು ಸಿವಿಲ್ ವಾರ್ಸ್ ಪ್ರಶ್ನೆ ಸಂಖ್ಯೆ 19 ರೋಮ್ ನಗರದ ಸ್ಥಾಪಕರು ಯಾರು ರೋಮ್ ನಗರದ ಸ್ಥಾಪಕರು ಯಾರು ಇದಕ್ಕೆ ಸರಿಯಾದ ಉತ್ತರ ರೋಮುಲಸ್ ಮತ್ತು ರೇಮಸ್ ರೋಮುಲಸ್ ಮತ್ತು ರೇಮಸ್ ಎಂಬ ಇಬ್ಬರು ಅವಳಿ ಸಹೋದರರು ರೋಮ್ ನಗರವನ್ನು ಸ್ಥಾಪಿಸಿದರು ಅಂತೇಳುವಂಥ ಒಂದು ದಂತಕತೆ ಇರೋದನ್ನು ನಾವು ಗಮನಿಸ್ಬೋದು ಇನ್ನು ಪ್ರಶ್ನೆ ಸಂಖ್ಯೆ 20 ಕ್ರಿಶ್ಚಿಯನ್ರ ಪ್ರಮುಖ ಹಬ್ಬಗಳು ಯಾವ್ಯಾವು ಕ್ರಿಶ್ಚಿಯನ್ನರ ಪ್ರಮುಖ ಹಬ್ಬಗಳು ಪ್ರಮುಖವಾಗಿ ಕ್ರಿಸ್ಮಸ್ ಗುಡ್ ಫ್ರೈಡೇ ಮತ್ತು ಈಸ್ಟರ್ ಸಂಡೇ ಇವುಗಳಲ್ಲಿ ಯಾವುದಾದ್ರೂ ಎರಡನ್ನು ಬರೆದರೆ ಸಾಕು ಕ್ರಿಸ್ಮಸ್ ಗುಡ್ ಫ್ರೈಡೇ ಈಸ್ಟರ್ ಸಂಡೇ ಪ್ರಶ್ನೆ ಸಂಖ್ಯೆ 21 ಮಧ್ಯಕಾಲೀನ ಯುರೋಪಿನಲ್ಲಿ ಅಸ್ತಿತ್ವಕ್ಕೆ ಬಂದ ಯಾವುದಾದ್ರೂ ಎರಡು ವಿಶ್ವವಿದ್ಯಾನಿಲಯಗಳು ಯಾವುದಾದ್ರೂ ಎರಡನ್ನು ಬರೆದರೆ ಸಾಕು ಇಲ್ಲಿ ಹಲವನ್ನು ನಾನು ತಿಳಿಸಿದ್ದೇನೆ ಇಟಲಿಯ ಸಲೆರ್ನೋ ಬೊಲೋಗ್ನಾ ಮತ್ತು ನೇಪಲ್ಸ್ ಹಾಗೆ ಫ್ರಾನ್ಸಿನ ಪ್ಯಾರಿಸ್ ಮತ್ತು ಮಾಂಟ್ಪೆಲಿಯರ್ ಇಂಗ್ಲೆಂಡಿನ ಆಕ್ಸ್ಫರ್ಡ್ ಮತ್ತು ಕೇಂಬ್ರಿಡ್ಜ್ ಹಾಗೂ ಸ್ಪೇನಿನ ಸಾಲಾಮಾಂಕಾ ಪ್ರಮುಖವಾಗಿ ಇಲ್ಲಿ ಪ್ಯಾರಿಸ್ ಆಕ್ಸ್ಫರ್ಡ್ ಮತ್ತು ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯಗಳನ್ನು ಬರಲಿಕ್ಕೆ ತುಂಬ ಸುಲಭ ಆಗ್ತದೆ ಅಂಥೇಳಿ ನಾನು ಬಯಸ್ತೇನೆ ಇನ್ನು ಪ್ರಶ್ನೆ ಸಂಖ್ಯೆ 22 ಕಾನ್ಸ್ಟ್ಯಾಂಟಿನೋಪಲ್ ಪಟ್ಟಣವನ್ನು ಯಾರು ಯಾವ ವರ್ಷದಲ್ಲಿ ವಶಪಡಿಸಿಕೊಂಡರು ಕಾನ್ಸ್ಟ್ಯಾಂಟಿನೋಪಲ್ ಪಟ್ಟಣವನ್ನು 1453ರಲ್ಲಿ ಆಟೋಮನ್ ಟರ್ಕರು ವಶಪಡಿಸಿಕೊಂಡ್ರು ಸೊ ಹಾಗಾಗಿ ಉತ್ತರ ಆಟೋಮನ್ ಟರ್ಕರು 1453ರಲ್ಲಿ ಹೀಗೆ ಒಟ್ಟು 12 ಪ್ರಶ್ನೆಗಳು ಎರಡನೇ ಭಾಗದಲ್ಲಿವೆ ಇವುಗಳಿಗೆ ಯಾವುದಾದ್ರು 10 ಪ್ರಶ್ನೆಗಳನ್ನು 2 ಅಂಕಗಳಿಗಾಗಿ ವಿವರಿಸಿದರೆ ಸಾಕು ಇನ್ನು 3ನೇ ಭಾಗದಲ್ಲಿ 5 ಅಂಕದ ಪ್ರಶ್ನೆಗಳು ಈ ಕೆಳಗಿನ ಯಾವುದಾದರೂ 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15-20 ವಾಕ್ಯದಲ್ಲಿ ಉತ್ತರಿಸಿ 15-20 ವಾಕ್ಯದಲ್ಲಿ ಉತ್ತರಿಸುವಂಥದ್ದು ಒಟ್ಟು 8 ಪ್ರಶ್ನೆಗಳಿವೆ ಯಾವುದಾದರೂ 6 ಪ್ರಶ್ನೆಗಳಿಗೆ ಉತ್ತರಿಸಿದರೆ ಸಾಕು 15-20 ವಾಕ್ಯಗಳಲ್ಲಿ ಉತ್ತರಿಸಿ ಪೀಠಿಕೆ ಮತ್ತು ಉಪಸಂಹಾರಗಳನ್ನು ಬರೆಯಿರಿ ಪ್ರಮುಖವಾಗಿ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾನು ಈ ವಿಡಿಯೋದಲ್ಲಿ ವಿವರಿಸ್ತಾ ಇಲ್ಲ ಕಾರಣ ಈಗಾಗಲೇ ಈ ಒಂದು 5 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ನಾನು ಈ ಒಂದು ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರ್ತೇನೆ ಹಾಗಾಗಿ ಅವುಗಳ ಡಿಸ್ಕ್ರಿಪ್ಷನ್ನ ಅವುಗಳಿಗೆ ಸಂಬಂಧಪಟ್ಟ ಲಿಂಕನ್ನು ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ
ಪ್ರಶ್ನೆ ಸಂಖ್ಯೆ 23 ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ವಿವರಿಸಿ. 24ನೇ ಪ್ರಶ್ನೆ ಊಳಿಗಮಾನ್ಯ ಪದ್ಧತಿಯ ಅವನತಿಯ ಕಾರಣಗಳನ್ನು ವಿವರಿಸಿ. 25ನೇ ಪ್ರಶ್ನೆ ಕನ್ಫ್ಯೂಸಿಯಸ್ ಮತ್ತು ಅವನ ತತ್ವಶಾಸ್ತ್ರದ ಬಗ್ಗೆ ವಿವರಣೆ ಬರೆಯಿರಿ. 26 ಪೆರಿಕ್ಲಸ್ ಯುಗವನ್ನು ಸೂರ್ಣ ಯುಗವೆಂದು ಕರೆಯಲು ಕಾರಣವೇನು. 27 ಜೂಲಿಯಸ್ ಸೀಸರ್ನ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ. ಪ್ರಶ್ನೆ ಸಂಖ್ಯೆ 28 ಕ್ರೈಸ್ತ ಧರ್ಮದ ಪ್ರಚಾರಕ್ಕೆ ಕಾರಣಗಳಾವವು. 29ನೇ ಪ್ರಶ್ನೆ ಮೊಹಮ್ಮದನ ಜೀವನ ಚರಿತ್ರೆ ಬಗ್ಗೆ ಬರೆಯಿರಿ. ಪ್ರವಾದಿ ಮೊಹಮ್ಮದರ ಜೀವನ ಚರಿತ್ರೆ ಬಗ್ಗೆ ಬರೆಯಿರಿ. 30ನೇ ಪ್ರಶ್ನೆ ಪುನರುಜ್ಜೀವನಕ್ಕೆ ಕಾರಣಗಳು ಯಾವ್ಯಾವು. ಸೊ ಈ ರೀತಿಯಲ್ಲಿ ಪ್ರಮುಖವಾಗಿ 8 ಪ್ರಶ್ನೆಗಳನ್ನು ಈ ಒಂದು ಮಾದರಿ ಪ್ರಶ್ನೆಯಲ್ಲಿ ನಾನು ಸೇರಿಸ್ಕೊಂಡಿದ್ದೇನೆ. ಸೊ ಇವುಗಳಿಗೆ 6 ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಬರೀಬೇಕಾಗ್ತದೆ. ಸೊ ಮೊದಲೇ ತಿಳಿಸಿದ ಹಾಗೆ ಕನಿಷ್ಠ ಪಕ್ಷ 15-20 ವಾಕ್ಯಗಳಲ್ಲಿ, ಅಂದರೆ ಒಂದು ಪುಟಗಳಿಗೆ ಮೀರದಂತೆ ಬರೆಯಿರಿ. ಇನ್ನು 4ನೇ ಭಾಗದಲ್ಲಿ, ಅಂದರೆ ಪ್ರಶ್ನೆ ಸಂಖ್ಯೆ 31A ಮತ್ತು 31Bಗೆ ಸಂಬಂಧಪಟ್ಟಂತೆ ಸೂಚನೆಗಳ ಅನ್ವಯ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲಿಗೆ ಇದು ಮ್ಯಾಪ್ ಅಥವಾ ನಕಾಸೆಗೆ ಸಂಬಂಧಪಟ್ಟಂತೆ, ಪ್ರಪಂಚದ ಭೂಪಟದಲ್ಲಿ ಈ ಕೆಳಗಿನ ಯಾವುದಾದರೂ 5 ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಮತ್ತು ಗುರುತಿಸಿದ ಸ್ಥಳದ ಬಗ್ಗೆ 2 ವಾಕ್ಯಗಳಲ್ಲಿ ಬರೆಯಿರಿ. ಸೊ ಇಲ್ಲಿ ಒಟ್ಟು 8 ಪ್ರಶ್ನೆಗಳನ್ನು ನಾನು ಸೇರಿಸ್ಕೊಂಡಿದ್ದೇನೆ. ಇವುಗಳಲ್ಲಿ ಯಾವುದಾದ್ರು 5 ಬರೀಬೇಕಾಗ್ತದೆ. 1 ರೋಮ್, ಜೆರುಸಲೇಮ್, ಕೇಪ್ ಆಫ್ ಗುಡ್ ಹೋಪ್, ಮೆಕ್ಕಾ, ಬ್ಯಾಬಿಲೋನಿಯಾ, ಅಥೆನ್ಸ್, ಕಾನ್ಸ್ಟ್ಯಾಂಟಿನೋಪಲ್, ಅಲೆಕ್ಸಾಂಡ್ರಿಯಾ. ಸೊ ಒಟ್ಟು 8 ಸ್ಥಳಗಳನ್ನು ಇಲ್ಲಿ ಕೇಳಲಾಗಿದೆ. ಈ 8 ಸ್ಥಳಗಳಲ್ಲಿ ಯಾವುದಾದರೂ 5 ಸ್ಥಳಗಳನ್ನು ನೀವು ಗುರುತಿಸಿ ಅವುಗಳಿಗೆ ಕನಿಷ್ಠ ಪಕ್ಷ 2 ವಾಕ್ಯಗಳಲ್ಲಿ ಐತಿಹಾಸಿಕ ಮಹತ್ವವನ್ನು ನೀವು ವಿವರಿಸಬೇಕಾಗುತ್ತೆ. ಪ್ರಮುಖವಾಗಿ ನೀವು ಯಾವ 5 ಸ್ಥಳಗಳನ್ನು ಗುರುತಿಸಿದರೋ ಅದೇ ಸ್ಥಳಗಳನ್ನು ವಿವರಿಸಬೇಕಾಗ್ತದೆ ಮತ್ತು ಕನಿಷ್ಠ ಪಕ್ಷ 2 ವಾಕ್ಯಗಳಲ್ಲಿ ವಿವರಿಸಬೇಕಾಗ್ತದೆ. ಅವುಗಳಲ್ಲೂ ಪ್ರಮುಖವಾಗಿ ಅದರ ಐತಿಹಾಸಿಕ ಮಹತ್ವವನ್ನು ವಿವರಿಸಬೇಕಾಗ್ತದೆ. ಇದು ಭೂಪಟಕ್ಕೆ ಸಂಬಂಧಪಟ್ಟಂತೆ. ಇನ್ನು 31B ಮತ್ತೊಂದು ಪ್ರಶ್ನೆ ಇದೆ. 31B ಇದು ದೃಷ್ಟಿ ವಿಕಲಚೇತನರಿಗೆ ಮಾತ್ರ, ಎಲ್ಲ ವಿದ್ಯಾರ್ಥಿಗಳೆಲ್ಲ ಕೇವಲ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಮಾತ್ರ, ಅದು 31Bಯಲ್ಲಿ ಬರ್ತದೆ. ಸೊ ಭೂಪಟದ ಬದಲಿಗೆ 2 ಪ್ರಶ್ನೆಗಳನ್ನು ಕೇಳಲಾಗ್ತದೆ. 10 ಅಂಕದ 2 ಪ್ರಶ್ನೆಗಳು, ಯಾವುದು ಒಂದನ್ನು ಬರೀಬೇಕಾಗ್ತದೆ. 30ರಿಂದ 4 ವಾಕ್ಯದಲ್ಲಿ ಉತ್ತರಿಸಿ. ಮೆಸೊಪಟೇಮಿಯ ನಾಗರಿಕತೆಯ ಕೊಡುಗೆಗಳನ್ನು ವಿವರಿಸಿ ಅಥವಾ ಭೌಗೋಳಿಕ ಅನ್ವೇಷಣೆಯ ಕಾರಣಗಳು ಹಾಗೂ ಪರಿಣಾಮಗಳನ್ನು ಕುರಿತು ವರ್ಣಿಸಿ ಅಥವಾ ವಿವರಿಸಿ. ಸೊ ಇವುಗಳಲ್ಲಿ ಯಾವುದಾದ್ರು 1 10 ಅಂಕದ ಪ್ರಶ್ನೆಯನ್ನು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳು ಬರಲಿಕ್ಕೆ ಕೇಳಲಾಗಿದೆ. ಮತ್ತು ಈ ಪ್ರಶ್ನೆಗಳಿಗೂ ಸಹ ಉತ್ತರವನ್ನು ನಾನು ಇದಾಗಲೇ ಬೇರೆ ಬೇರೆ ವಿಡಿಯೋಗಳಲ್ಲಿ ಉಲ್ಲೇಖ ಮಾಡಿರೋದ್ರಿಂದ ಮತ್ತು ಅಪ್ಲೋಡ್ ಮಾಡಿರೋದ್ರಿಂದ ಅವುಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ. ಇನ್ನು 10 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ. 30ರಿಂದ 40 ಅಂದರೆ ಕನಿಷ್ಠ ಪಕ್ಷ 3 ಪುಟಗಳ ವ್ಯಾಪ್ತಿಯಲ್ಲಿ ಇವುಗಳಿಗೆ ಉತ್ತರ ಬರೀಬೇಕಾಗ್ತದೆ. 4 ಪ್ರಶ್ನೆಗಳಿವೆ. ಈ 4 ಪ್ರಶ್ನೆಗಳಿಗೆ ಯಾವುದಾದರೂ 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದರೆ ಸಾಕು. ಸೊ ಈ ಪ್ರಶ್ನೆಗಳಿಗೂ ಸಹ ಉತ್ತರಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇಲ್ಲ. ಈ ಒಂದು ಉತ್ತರಗಳಿಗೆ ಸಂಬಂಧಪಟ್ಟ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ. ಪ್ರಶ್ನೆ ಸಂಖ್ಯೆ 32 ಮಾನವನ ವಿಕಸನಕ್ಕೆ ಕಾರಣವಾದ ಪ್ರಮುಖ ಅಂಶಗಳನ್ನು ವಿವರಿಸಿ. ಒಟ್ಟು 8 ಅಂಶಗಳಿವೆ. ಅದರ ಜೊತೆಗೆ ಪೀಠಿಕೆ ಮತ್ತು ಉಪಸಂಹಾರವನ್ನು ವಿವರಿಸಿದರೆ ಸಾಕು. ಪ್ರಶ್ನೆ ಸಂಖ್ಯೆ 33 ಈಜಿಪ್ಟ್ ನಾಗರಿಕತೆಯ ಕೊಡುಗೆಗಳನ್ನು ವಿವರಿಸಿ. ಇಲ್ಲೂ ಸಹ ಪೀಠಿಕೆಯನ್ನು ಬರೆದು ಒಟ್ಟು 7 ಪಾಯಿಂಟ್ಗಳಿವೆ. ಅವುಗಳನ್ನು ವಿವರಿಸಿ ಉಪಸಂಹಾರದೊಂದಿಗೆ ಇದನ್ನು ಮುಗಿಸಿ. ಪ್ರಶ್ನೆ ಸಂಖ್ಯೆ 34 ಗ್ರೀಕರ ಕೊಡುಗೆಗಳನ್ನು ಕುರಿತು ಚರ್ಚಿಸಿ. ಗ್ರೀಕ್ ನಾಗರಿಕತೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಪಾಯಿಂಟ್ಗಳನ್ನು ಇಲ್ಲಿ ವಿವರಿಸಲಾಗಿದೆ. ಇವುಗಳನ್ನು ಸುಮಾರು 3 ಪುಟಗಳ ವ್ಯಾಪ್ತಿಯಲ್ಲಿ ವಿವರಿಸಬೇಕಾಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 35 ಆಗಸ್ಟಸ್
ಸೀಸರ್ನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿ. ಅಗಸ್ಟಸ್ ಸೀಸರ್ನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿ. ಮೊದಲೇ ತಿಳಿಸಿದ ಹಾಗೆ ಈ ನಾಲ್ಕು ಪ್ರಶ್ನೆಗಳಿಗೆ ಉತ್ತರಗಳನ್ನು ಬೇರೆ ಬೇರೆ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡಿರೋದ್ರಿಂದಾಗಿ ಆ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಹಾಕಿರ್ತೇನೆ. ಹಾಗಾಗಿ ಇಲ್ಲಿ ಅವುಗಳ ವಿವರಣೆಯನ್ನು ನೀಡ್ತಾ ಇಲ್ಲ. ಇನ್ನು ಆರನೇ ಭಾಗದಲ್ಲಿ, ಪ್ರಶ್ನೆ ಪತ್ರಿಕೆಯ ಆರನೇ ಭಾಗದಲ್ಲಿ ಎರಡು ಭಾಗಗಳಾಗಿ ವಿಂಗಡಿಸ್ಕೊಂಡಿದ್ವಿ. ಒಂದು, ಹೊಂದಿಸಿ ಬರೆಯಿರಿ, ಪ್ರಶ್ನೆ ಸಂಖ್ಯೆ 36 ಹೊಂದಿಸಿ ಬರೆಯಿರಿ. ಹಾಗೆ ಪ್ರಶ್ನೆ ಸಂಖ್ಯೆ 37 ಕಾಲಾನುಕ್ರಮದಲ್ಲಿ ಬರೆಯಿರಿ. ಸೊ ಇಲ್ಲಿ ಮೊದಲಿಗೆ ಹೊಂದಿಸಿ ಬರೆಯಿರಿ. ಇಲ್ಲಿ 5 ಮಾದರಿ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ನಾನು ಬಿತ್ತರಿಸಿದ್ದೇನೆ. 1 ನೆಹರು, 2 ನೆಬುಕಡ್ನೇಜರ್, 3 ಗೀಜಾ, 4 ಹಮ್ಮುರಾಬಿ, ಹಾಗೂ 5ನೇದು ಪ್ಲೇಟೋ. ಸೊ ಇಲ್ಲಿ ನೀವು ಸರಿಯಾದ ಉತ್ತರವನ್ನು ಹೊಂದಿಸಿ ಬರೀಬೇಕಾಗ್ತದೆ. ಹಾಗಾಗಿ ನಿಮಗೆ ಗಮನಿಸಿದ್ರೆ ಗೊತ್ತಾಗ್ತದೆ, ಇಲ್ಲಿ ನೆಹರುವಿಗೆ ಸರಿಯಾದ ಉತ್ತರ ಡಿಸ್ಕವರಿ ಆಫ್ ಇಂಡಿಯಾ, ನೆಬುಕಡ್ನೇಜರ್ಗೆ ಸರಿಯಾದ ಉತ್ತರ ಬ್ಯಾಬಿಲೋನಿಯಾದ ತೂಗು ಉದ್ಯಾನವನ, ಗೀಜಾ ಒಂದು ಪಿರಮಿಡ್ ಈಜಿಪ್ಟಿನ ಮತ್ತು ವಿಶ್ವದ ಅತ್ಯಂತ ದೊಡ್ಡ ಪಿರಮಿಡ್ ಗೀಜಾ ಪಿರಮಿಡ್, ಹಮ್ಮುರಾಬಿ ಸರಿಯಾದ ಉತ್ತರ ಕಾನೂನು ಸಂಹಿತೆ, ಹಮ್ಮುರಾಬಿಯ ಕಾನೂನು ಸಂಹಿತೆ, 5ನೇದು ಪ್ಲೇಟೋ, ಪ್ಲೇಟೋವಿನ ಒಂದು ಪ್ರಮುಖ ಅಥವಾ ಶ್ರೇಷ್ಠ ಗ್ರಂಥ ದ ರಿಪಬ್ಲಿಕ್. ಸೊ ಹಾಗಾಗಿ ನೀವು ಈ 5 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಹೊಂದಿಸಿ ಬರೀಬೇಕಾಗ್ತದೆ. ಸೊ ಇದು ಹೊಂದಿಸಿ ಬರೆಯೋಕ್ಕೆ ಸಂಬಂಧಪಟ್ಟಂತೆ. ಇನ್ನು 37ನೇ ಪ್ರಶ್ನೆ, ಆರನೇ ಭಾಗದಲ್ಲಿ ಬರುವಂಥ 37ನೇ ಪ್ರಶ್ನೆ, ಕಾಲಾನುಕ್ರಮದಲ್ಲಿ ಬರೆಯಿರಿ. ಅಂದರೆ ಯಾವುದು ಮೊದಲು ಬರ್ತದೆ ಮತ್ತು ಯಾವುದು ನಂತರ ಬರ್ತದೆ, ಕಾಲದ ಆಧಾರದ ಮೇಲೆ ಅನುಕ್ರಮದ ರೀತಿಯಲ್ಲಿ ಬರೆಯುವಂಥದ್ದು. ಸೊ ಇದು ಸಹ 5 ಅಂಕದ ಪ್ರಶ್ನೆ. ಈ 5 ಪ್ರಶ್ನೆಗಳನ್ನು ಕಾಲಾನುಕ್ರಮದಲ್ಲಿಲ್ಲ, ಅವುಗಳನ್ನು ಸರಿಪಡಿಸಿ ಬರೆಯುವಂಥದ್ದು. ಇಲ್ಲಿ ಮೊದಲನೆಯದು ಮಿಲನ್ ಶಾಸನ, ಮಾನವನ ಉಗಮ, ಹಿಜ್ರಾ ಶಕೆಯ ಪ್ರಾರಂಭ, ಯೇಸುವಿನ ಪುನರುತ್ಥಾನ, ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳನ್ನು ನಾನು ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗೆ ಸೇರ್ಪಡೆಗೊಳಿಸ್ಕೊಂಡಿದ್ದೇನೆ. ಇಲ್ಲಿ ಇದನ್ನು ಕಾಲಾನುಕ್ರಮದಲ್ಲಿ ನಾವು ಸರಿಪಡಿಸಿ ಬರೆಯುವಾಗ ಮೊದಲಿಗೆ ಬರುವಂಥದ್ದು ಮಾನವನ ಉಗಮ. ಇದು 2ನೇ ಅಧ್ಯಾಯದಲ್ಲಿ ಬರ್ತದೆ. ಸುಮಾರು 5.6 ಮಿಲಿಯನ್ ವರ್ಷಗಳ ಹಿಂದೆ ಮಾನವನ ಉಗಮ ಆಗಿದೆ. ಹಾಗಾಗಿ ಇದನ್ನು ನಾವು ಮೊದಲು ತಗೊಳ್ಬೇಕಾಗ್ತದೆ. ಇಲ್ಲಿ 2ನೆಯದ್ದು ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು. ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ಸಾಮಾನ್ಯ ಶಕಪೂರ್ವ 776. ಸೊ ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ಸಾಮಾನ್ಯ ಶಕಪೂರ್ವ 776, ಹಾಗಾದ್ರೆ 2ನೇ ಸ್ಥಾನದಲ್ಲಿ. 3ನೆಯ ಸ್ಥಾನದಲ್ಲಿ ಯೇಸುವಿನ ಪುನರುತ್ಥಾನ. ಯೇಸು ಮರಣ ಹೊಂದಿದ ಬಳಿಕ ಅಥವಾ ಶಿಲುಬೆಗೇರಿದ ಬಳಿಕ ಪುನಃ ಚಲಿಸಿದಂಥ ಒಂದು ಘಟನೆಯನ್ನು ಯೇಸುವಿನ ಪುನರುತ್ಥಾನ ಅಂತೇಳಿ ಕರೆಯಲಾಗ್ತದೆ. ಇದು 3ನೇದು ಬರ್ತದೆ. ಇದು ಸಾಮಾನ್ಯ ಸಖೆ 30 ಆಸುಪಾಸಲ್ಲಿ ಬರ್ತದೆ. ಇನ್ನು 4ನೆಯದು ಮಿಲನ್ ಶಾಸನ, ಸಾಮಾನ್ಯ ಶಕ 3ನೇ ಶತಮಾನದಲ್ಲಿ ಕಾನ್ಸ್ಟ್ಯಾಂಟಿನ್ನ ಕಾಲದಲ್ಲಿ ಮಿಲನ್ ಶಾಸನವನ್ನು ಹೊಡೆಸಲಾಯಿತು. ಇದರ ಪ್ರಕಾರ ರೋಮ್ನ ಚಕ್ರವರ್ತಿ ಕ್ರಿಶ್ಚಿಯನ್ ಧರ್ಮವನ್ನು ರೋಮ್ನ ರಾಜಧರ್ಮವಾಗಿ ಒಪ್ಪಿಕೊಳ್ತಾರೆ. ಇನ್ನು ಕೊನೆಯದ್ದು ಹಿಜ್ರಾ ಶಕೆಯ ಪ್ರಾರಂಭ, ಸಾಮಾನ್ಯ ಶಕ 622ರಲ್ಲಿ ಹಿಜ್ರಾ ಶಕೆ ಪ್ರಾರಂಭವಾಗ್ತದೆ. ಸೊ ಹಾಗಾಗಿ ಇದು 5ನೇ ಸ್ಥಾನಕ್ಕೆ ಬರ್ತದೆ. ಹಾಗಾಗಿ ಮೊದಲಿಗೆ ಮಾನವನ ಉಗಮ, 2ನೇದು ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು, 3ನೇದು ಯೇಸುವಿನ ಪುನರುತ್ಥಾನ, 4ನೇದು ಮಿಲನ್ ಶಾಸನ, ಹಾಗೂ 5ನೆಯದ್ದು ಹಿಜ್ರಾ ಶಕೆಯ ಪ್ರಾರಂಭ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟ ಒಂದು ವಿಡಿಯೋವನ್ನು ಮುಗಿಸ್ತಿದ್ದೇನೆ. ಧನ್ಯವಾದಗಳು.